ನಮಸ್ಕಾರ ವೀಕ್ಷಕರೇ, ಇಂದು ದೇಶ ಕಂಡ ಮಹಾನ್ ಪ್ರಧಾನಿ ಅಜಾತ ಶತ್ರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮದಿನ. ಹಲವಾರು ಕಾರ್ಯಕ್ರಮವನ್ನು ಇಂದು ಅಮರ್ಗೋಳ ಕಂಡಂತಾಗಿದೆ. ಒಂದೆಡೆ ಎಂಟ್ರೆನ್ಸ್ನಲ್ಲಿ ಅಮರ್ಗೋಳ ಆಶ್ರಯ ಕಾಲೋನಿಗೆ ಅಟಲ್ ನಗರ ಎಂದು ನಾಮಕರಣ, ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮನೆಗಳ ನಿರ್ಮಾಣ ಭೂಮಿ ಪೂಜೆ ಎಂಬ ಬ್ಯಾನರ್ ನೋಡಿ ಕಾಂಗ್ರೆಸ್ ಮುಖಂಡರು ಕೊಂಚ ಕೋಪಗೊಂಡಂತೆ ಕಂಡರು. ನಾಗರಾಜ್ ಗೌರಿ ಹಾಗೂ ನೀರಲ್ ಕೇರಿಯವರು ನಮ್ಮ ಮೇಲೆ ಸೇಡಿನ ರಾಜಕಾರಣ ನಮ್ಮ ಪಕ್ಷದ ಮೇಲೆ ಕೂಡ ಮಾಡ್ತಾ ಇದೆ, ಹಾಗೂ ವೈಯಕ್ತಿಕ ಮಾಡ್ತಾ ಇದ್ದಾರೆ ಬಿಜೆಪಿಯವರೊಂದು ಆಪಾದನೆ ಮಾಡಿದರು. ಬೇಕಂತಲೇ ಆಗಿನ ಮಹಾತ್ಮ ಗಾಂಧಿ ನಗರ ಈಗ ಅಟಲ್ ನಗರ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಆಗಮಿಸಿದ ಶಾಸಕರಾದ ಅರವಿಂದ್ ಬೆಲ್ಲದರು ಹಾಗೇನಿಲ್ಲ, ಅದು ಬೇರೆ ಇದು ಬೇರೆ ಎಂದು ಸಮಜಾಯಿಷಿ ನೀಡಿದರು. ತಪ್ಪು ತಿಳುವಳಿಕೆ ಬೇಡ, ಬನ್ನಿ ಕಾರ್ಯಕ್ರಮಕ್ಕೆ ನೀವು ಭಾಗಿಯಾಗಿ ಅಭಿವೃದ್ಧಿ ಕಾರ್ಯದಲ್ಲಿ ಕೈ ಜೋಡಿಸಿ ಎಂಬಂತೆ ಆಹ್ವಾನಿಸಿ ನಡೆದರು. ಇತ್ತ ಜನರು ಅಲ್ಲೇ ಕುಳಿತಿದ್ದರು, ಕಾಂಗ್ರೆಸ್ಸಿಗರು ಅವರ ಜೊತೆ ಇದ್ದರು. ಒಂದೆಡೆ ಮೋದಿಯವರ ವಿವಿಧ ಕಿಸಾನ್ ಹಾಗೂ ಅಟಲ್ಜಿ ಕಾರ್ಯಕ್ರಮ ದೊಡ್ಡ ಪರದೆಯಲ್ಲಿ ಜನತೆ ಜೊತೆಗೆ ಕುಳಿತು ಶಂಕುಸ್ಥಾಪನೆ ನಂತರ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ವೀಕ್ಷಿಸಿದರು. ಒಟ್ಟಾರೆ ಅಮರಗೋಳದಲ್ಲಿ ಒಂದೆಡೆ ಕಾಂಗ್ರೆಸ್ ಗೋಳು, ಒಂದೆಡೆ ಶಂಕುಸ್ಥಾಪನೆಯ ಶಂಕ, ಎರಡು ಮೊಳಗಿದಂತಾಗಿದೆ. ಧನ್ಯವಾದ. ಕಾರ್ಪೋರ್ಟರ್ ನಮ್ ಫೋನ್ ಮಾಡಿದ್ರಿ, ಬಾಯ್ ಮಿಸ್ಟೇಕ್ ಆಗೈತಿ, ಬಾಯ್ ಮಿಸ್ಟೇಕ್ ಆಗೈತಿ. ಹೆಸರು ಅದ್ ಕೇಳಿಸ್ಬೇಕು ಅಲ್ಲಿಗೆ, ಮಹಾತ್ಮಾ ಗಾಂಧಿ ಇದನ್ನ ಅಟಲ್ ನಗರ ಜೋಡಾಗತ್ತೀವಿ ಅಂತ ಹೇಳಿದ್ರಿ, ನೀವ ಹೇಳಿದ್ರಿ. ಹೌದು ಹೇಳಿ ಸರ್, ಹೇಳಿ ನೀವು. ಅಟಲ್ ನಗರ ಜೋಡಾಗತ್ತೀವಿ ಅಂತ ಹೇಳಿದ್ರಿ, ಈಗ ತಾವ್ ಮನೆ ಕಟ್ಟಾಕತ್ತಿದ್ದಕ್ಕೆ ಅಡಿಗಲ್ ಹಾಕಿದ್ರಿ, ಅಡಿಗಲ್ನಾಗ ಅಟಲ್ ನಗರ ಅಂತ ಹಾಕಿದ್ರಿ, ಸರಿ ಅಂತ ನೀವು? ಮಹಾತ್ಮಾ ಗಾಂಧಿ ರಾಜಕಾರಣ ಇಂಥದ್ರಾಗ ಮಾಡುದ? ಯಾರ್ದ ರಾಜಕಾರಣಿಗಳ ಹೆಸರಿಟ್ಟಾರ? ಅವ್ರು ಹಿಂದ್ ಮಾಡಿದಂತ ಎಂಎಲ್ಎ ಅವ್ರ ಹೆಸರಿಟ್ಟಾರ? ನೀವು ತೆಗ್ಯಾಕ ಅಂತ ಸೇಡಿನ ರಾಜಕಾರಣ ಮಾಡಕ್? ಮಹಾತ್ಮಾ ಗಾಂಧಿ ಅವರು ದೇಶದ ರಾಷ್ಟ್ರಪಿತ ಅಂತ ಎಲ್ಲಾರು ಒಪ್ಕೊಂಡವ್ರು. ನಾವು ನಮ್ಮ ರಾಷ್ಟ್ರಪಿತ ಮಹಾತ್ಮಾ ಗಾಂಧಿ ಅವರು ಆ ಅಸ್ಮಿ ಕಾಲೋನಿ ಐತಲ್ಲ, ಇದು ಹೆಸರು ಚೇಂಜ್ ಮಾಡುವಂತ ಯಾವ್ದೋ ಉದ್ದೇಶ ಅಸ್ಮಿ ಕಾಲೋನಿಗೆ ಹಚ್ಚೆ ಕೆಳಗೆ ಈಗೆಲ್ಲ ಫಂಕ್ಷನ್ ನಡೆದಿಲ್ಲ, ಅಲ್ಲಿಂದ ಈ ಸೈಡ್ ಎಲ್ಲ ಭಾಗ ಅದಕ್ಕೆಲ್ಲದ್ದು ರೂಢಿ ಮೇಲೆ ಅದಕ್ಕೂ ಕೂಡ ಎಲ್ಲೇ ಎಲ್ಲೇ ಈಗ ಭೂಮಿ ಪೂಜೆ ಅಲ್ಲಿ ನಡೆದಿದೆ, ಫಂಕ್ಷನ್ ಅಲ್ಲಿ ನಡೆದಿದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಜನ್ಮದಿನ ಎಲ್ಲಿ ನಡೆದಿದೆ ಆಶಯ ಕಾಲೋನಿ ಹೋಗುತ್ತೆ. ಸೊ ಹಾಗಾಗಿ ಅಲ್ಲೇ ಬಾಜುಕನ ನಮ್ಮ ಕಾರ್ಪೋರೇಟರ್ ಆದ ಶ್ರೀ ಮಲ್ಲಿಕಾರ್ಜುನ ವರ್ಕೇರಿ ಅವ್ರ ಲೇಔಟ್ ಕೂಡ ಐತಿ. ಈ ಎಲ್ಲ ಭಾಗಕ್ಕೆ ಅಟಲ್ ನಗರ ಅಂತ ಈ ಎಲ್ಲ ಭಾಗದಿಂದ ಅಟಲ್ ನಗರ ಅಂತ ಇಡಾಕ್ತೀವಿ. ಯಾವುದೇ ಕಾರಣಕ್ಕಾಗಿ ಅದೇನು ಹಳೆ ಅದಕ್ಕೆ ಮಹಾತ್ಮಾ ಗಾಂಧಿ ನಗರ ಅಂತ ಹೆಸರಿಟ್ಟಿದ್ದ ಅದರ ಆಶಯ ಕಾಲೋನಿ ಅವಾಗ ನನಗೆ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ ನನಗೆ ಯಾರೋ ವಾಟ್ಸಪ್ದಾಗ ಕಳಿಸಿದ್ರು, ಕಾರ್ಪೊರೇಷನ್ದವ್ರ ಕೆ ಐ ಡಿ ಬಿಗೆ ಮಹಾತ್ಮಾ ಗಾಂಧಿ ಆಶಯ ನಗರದ ಹ್ಯಾಂಡ್ ಓವರ್ ಮಾಡ್ರಿ ಅಂತ ಬರ್ತಿದ್ದು. ಕೆ ಐ ಡಿ ಬಿದವ್ರು ಕಾರ್ಪೊರೇಷನ್ಗೆ ವಾಪಸ್ ಬರ್ತಾರೆ. ಮಹಾತ್ಮಾ ಗಾಂಧಿ ನಗರ ಅಂತ ಅದಕ್ಕೆ ಹೆಸರಿಟ್ಟಿದ್ದಕ್ಕೆ ರೆಕಾರ್ಡ್ ಏನ್ರಿ ಇದ್ದರೆ ಕೊಡಿ ಅಂತೇಳಿ, ಅದು ರೆಕಾರ್ಡ್ ಇರಲಿ ಇಲ್ಲದೆ ಇರಲಿ ಮಹಾತ್ಮಾ ಗಾಂಧಿ ನಮ್ಮೆಲ್ಲ ರಾಷ್ಟ್ರಪಿತ, ಅವ್ರ ಹೆಸರಲ್ಲೇ ಅದು ನಗರ ಮೊದಲು ಇದ್ರೂ ಆಯ್ತು ಇರ್ಲಿಕ್ಕೂ ಆದ್ರೂ ಅದಕ್ಕೆ ರಾಷ್ಟ್ರಪಿತ ಮಹಾತ್ಮಾ ಗಾಂಧಿ ನಗರ ಅಂತಾನೆ ಕರೆಯಕ್ಕೆ ಎಲ್ಲರಿಗೂ ಒಪ್ಕೈತಿ, ಇಡೀ ದೇಶದ ಎಲ್ಲ ಜನರು ಯಾರಿಗೂ ಅದ್ರ ಬಗ್ಗೆ ಏನೂ ಇದು ಇಲ್ಲ. ಅದನ್ನ ಅದೇನು ನಗರ ಐತಿ ಅದ ನಗರನ ಇರ್ತೈತಿ, ಅದ್ರ ಕೆಳಗಿನ ನಗರ ಏನೈತಿ ಈಗ ಅಟಲ್ ನಗರ ಇಡ್ರಿ, ಅರವಿಂದ್ ನಗರ ಇಡ್ರಿ, ಮೋದಿ ನಗರ ಇಡ್ರಿ ಸರ್, ಮತ್ತೆ ನಮ್ದು ಅಬ್ಜೆಕ್ಷನ್ ಸರ್. ಈಗ ನಾವು ಮಾಡೋದು ನಮ್ ಸರ್ಕಾರ ಇದ್ದಾಗ ಮಾಡುವಂತ 20 ಎಕರೆ ಜಾಗದಾಗ ನಾವೇನ್ ಮಾಡಾಕತ್ತೀರಿ? ಇದನ್ನ ದಯವಿಟ್ಟು ಅಟಲ್ ನಗರ ತಾಳ್ ಸರ್, ಮಹಾತ್ಮಾ ಗಾಂಧಿ ನಗರ ಇರ್ಲಿ ಸರ್. ಅದನ್ನ ಚೇಂಜ್ ಮಾಡಾತಿಲ್ಲ, ನಿಮ್ ತಪ್ಪು ಕಲ್ಪನೆ ಸರ್. ನಿಮ್ಮ ಪ್ರೊಟೆಸ್ಟ್
ನಿಮ್ಮ ಡಿಮ್ಯಾಂಡ್ ಏನು ಸರ್ ಇವತ್ತು ಆಲ್ರೆಡಿ ಬೆಲ್ಲದವರು ಬಂದಾಗ ಕೂಡ ಆರ್ಗ್ಯುಮೆಂಟ್ ಮಾಡ್ತಾ ಇದ್ವಿ ಏನಕ್ಕಿದೆ ಇದು ಆಶ್ರಯ ಕಾಲೋನಿ ಅಂತ ಅಮರ್ಗೋಳದ ಮಹಾತ್ಮ ಗಾಂಧಿ ಆಶ್ರಯ ಕಾಲೋನಿ ಅಂತ 1992 ರಲ್ಲಿ ಮಾಡಿದಂತ ಈ ಆಶ್ರಯ ಕಾಲೋನಿ ಮಹಾತ್ಮ ಗಾಂಧಿ ಆಶ್ರಯ ಕಾಲೋನಿ ಅಂತ ಈಗಾಗಲೇ ಅವಾಗ ನಾಮಕರಣ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಕೆಐಡಿಬಿ ದವರು ಕಾರ್ಪೊರೇಷನ್ ಗೆಲ್ಲ ಲೆಟರ್ಸ್ ಎಲ್ಲ ಕಳಿಸೋದು ಮತ್ತೆ ಈಗಾಗಲೇ ವೋಟರ್ ಐಡಿ ಇರಬಹುದು ಅವರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲದರಲ್ಲಿ ಅಡ್ರೆಸ್ ಮಹಾತ್ಮ ಗಾಂಧಿ ನಗರ ಆಶ್ರಯ ಕಾಲೋನಿ ಅಂತ ಹೆಸರಿದೆ ಈಗ ಇವತ್ತು ಈಗೇನು ಸುಮಾರು ಮನೆ ಗೇಟ್ ಸ್ಟೇಷನ್ ರಸ್ತೆ ಐತಿ ಆ ರೋಡ್ ವೈಡ್ನಿಂಗ್ ಮಾಡೋ ಹೊತ್ತಾಗ ಸುಮಾರು ಮನೆಗಳು ಹೋಗಿದ್ರು ಆ ಮನೆಗಳನ್ನು ಕಟ್ಟಿಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಅದಕ್ಕೆ ಸ್ವಾಗತ ಮಾಡ್ತೇವೆ ಮನಸ್ಸಿನಿಂದ ಅವರಿಗೆ ಧನ್ಯವಾದಗಳನ್ನು ಜನರು ನಾವು ಅದಕ್ಕೆ ಸಿಕ್ಕಾಪಟ್ಟೆ ಹೋರಾಟನೂ ಮಾಡಿದ್ವಿ ಆ ಬೇಡಿಕೆಗೆ ಸ್ಪಂದಿಸಿ ಅವರು ಹೇಳದಂಗೆ ನಡ್ಕೊಂಡ್ರೆ ಅದಕ್ಕೆ ನಾವು ಭಾಳ ಚಿರಋಣಿದ್ದೀವಿ ಆಭಾರಿನೂ ಆಗಿದ್ದೀವಿ ಅದ್ರ ಜೊತೆಗೆ ಅವರು ಈ ವಿಷಯದಲ್ಲಿ ಒಂದು ರಾಜಕಾರಣ ಮಾಡಿ ಸೇಡಿನ ರಾಜಕಾರಣ ಮಾಡುವಂಥ ಕೆಲಸ ಈ ಆಶ್ರಯ ಪ್ಲಾಟ್ ಮಹಾತ್ಮ ಗಾಂಧಿ ನಗರ ಅಂತಂದು ಏನು ಹೆಸರು ಇತ್ತು ಮುಂಚಿಂದ ಅದನ್ನು ಇವತ್ತು ಅಟಲ್ ನಗರ ಅಂತಂದು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ವಿರೋಧ ನಾವು ಮಾಡ್ತಾ ಇದ್ದೀವಿ ಸರ್ ಈಗ ಅದು ಈ ಏರಿಯಾದ್ದು ಡೆವಲಪ್ಮೆಂಟ್ಸ್ ಬಗ್ಗೆ ಅದು ನಿಮ್ಮ ಕೂಸು ಅಂತ ಹೇಳ್ತೀರಿ ನಿಮ್ಮ ಕೂಸಿನ ಯಾರ ಕರ್ಕೊಂಡು ಹೊಂಟಿದ್ದಾರೆ ಬಿಜೆಪಿ ಅವರನ್ನ ಮಟ್ಟಿಗೆ ನೀವು ಬಿಂಬಿಸ್ತಾ ಇದ್ದೀರಿ ಏನು ಸರ್ ಅದೇ ರೀತಿ ಈಗ ಯಾವ್ದಾರು ಹಡಿದ ಮಗು ಇವ್ರು ತೋಡು ಕೆಲಸ ಮಾಡಕತ್ತಾರ ಯಾರ್ದ್ರ ಹಡ್ದಿದ್ದ ಅಪ್ಪ ಇದು ಒಬ್ಬರು ಹಡ್ದಿರ್ತಾರ ಒಬ್ರು ಹೆಸರು ಇರ್ತಾರ ಅನ್ನೋಂಗ ಇವರು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹೋರಾಟ ಅಂತೀವಿ ಅಥವಾ ಸೂಕ್ಷ್ಮ ರೀತಿಯಿಂದ ಅವ್ರಿಗೆ ಹೇಳಿವಿ ಸೊ ನೀವು ಬೆಳೆದಿದ್ದು ಹಣ್ಣ ಈ ಗಿಡದ ಹಣ್ಣನ್ನ ಯಾರು ಕಟ್ಕೊಂಡು ಹೋಗ್ತಾ ಇದ್ದಾರೆ ಪ್ರಯತ್ನ ಮಾಡಕತ್ತಾರೆ ಇಲ್ಲ ಅಷ್ಟೇ ಅಲ್ಲ ಇದೊಂದೇ ನಮ್ಮ ಇದು ನಮ್ಮ ಅಮರಗೋಳ ವಿಷಯ ಬಂದ ಅಲ್ಲ ಇದು ಈಗ ಇಲ್ಲ ಸುತ್ತಮುತ್ತಲು ಬರುವಂತ ಏನು ಹಿಂದೆ ಮಂತ್ರಿಗಳಿದ್ರು ಮೋರೆ ಸಾಹೇಬ್ರು ಈ ಭಾಗದ MLA ಅವರು ಮಂತ್ರಿಗಳು ನಾಲ್ಕೈದು ಬಾರಿ ಅವರು MLA ಆಗಿದ್ದಾರೆ ಮಂತ್ರಿನಾಗಿದ್ದಾರೆ ಅವರು ಮಾಡಿದಂತ ಸುಮಾರು ಈ ಸತ್ತೂರು ಇರ್ಬೋದು ನವನಗರ ಇರ್ಬೋದು ಸುತ್ತಗಟ್ಟಿ ಇರ್ಬೋದು ಮತ್ತೆ ನವಲೂರಲ್ಲಿ ಅಮರಗೋಳದಲ್ಲಿ ಏನು ಸತ್ತೂರು ಪ್ಲಾಟ್ಗಳಿದಾವಲ್ಲ ಆಶ್ರಯ ಪ್ಲಾಟ್ಗಳಿದಾವೆ ಎಲ್ಲದಕ್ಕೂ ಮಹಾತ್ಮ ಗಾಂಧಿ ನಗರ ಅಂತ ಇದ್ದಂತವು ಈಗಾಗಲೇ ಅವರು ಒಂದು ಸತ್ತೂರಾಗ ಚಂದ್ರಕಾಂತ್ ನಗರ ಅಂತ ಮಾಡಕ್ ಹೋಗಿ ಅಲ್ಲಿಯೂ ಅನೇಕ ತೊಂದರೆಗಳಾಗಿ ಅಲ್ಲೆಲ್ಲ ಬೋರ್ಡ್ ಗಿಡ ಕಿತ್ತಿವಿ ಅಂತ ಕೆಲಸನೂ ಆಗಿತ್ತು ಸ್ಥಳೀಯರು ಇಲ್ಲಿ ಕೂಡ ಇವತ್ತು ಅನೇಕ ಮಹಿಳೆಯರು ಎಲ್ಲರೂ ಕೂಡಿ ಬಂದು ಹೇಳಿದಾರೆ ಅವರಿಗೆಲ್ಲ ಮಿಸ್ಗೈಡ್ ಮಾಡಿದ್ರು ಇವತ್ತು ಕಾರ್ಯಕ್ರಮಕ್ಕೆ ನಿಮ್ಮ ರಸ್ತೆ ಮಾಡ್ತೀವಿ ನಿಮ್ಮ ನೀರು ಕೊಡ್ತೀವಿ ನಿಮ್ಮ ಅದನ್ನು ಕೊಡ್ತೀವಿ ಗೊತ್ತ ಮಾಡ್ತೀವಿ ಅಂತ ಹೇಳಿ ಅವರಿಗೆಲ್ಲ ಮಿಸ್ಗೈಡ್ ಮಾಡಿ ಜನ ಕರೆದ ಮೇಲೆ ಜನರಿಗೆ ಗೊತ್ತಾಯ್ತು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅವರೇನು ಬೋರ್ಡ್ಗಳನ್ನ ಹಾಕ್ಯಾರ ಅಡಿಗಲ್ ಹಾಕ್ಯಾರ ಅಡಿಗಲ್ದಾಗ ಅಟಲ್ ನಗರ ಅಂತಂದು ಮಾಡ್ತಾ ಇದ್ದಾರೆ ಅಂತಂದು ಅವರು ಜನನ ವಾಲಂಟಿಯರ್ ಆಗಿ ನಮ್ಗೆ ಫೋನ್ ಮಾಡಿ ಹೇಳಿ ಕರೆಸಿ ಪ್ರೊಟೆಸ್ಟ್ ಮಾಡಕ್ ಅವ್ರು ಬೆಂಬಲ ಕೊಡ್ತಾರೆ ನಿಮ್ಮ ಉದ್ದೇಶ ಇಷ್ಟೇ ಅಂದ್ರೆ ಮೂಲವನ್ನ ಯಾವ್ದಕ್ಕೆ ಕೆದಕ್ಬೇಡ್ರಿ ನೀವು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ರಿ ಸೇಡಿನ ರಾಜಕಾರಣ ಇವ್ರೇನು ಗಾಂಧಿ ಪರಿವಾರದ ಹೆಸರು ಮಹಾತ್ಮ ಗಾಂಧಿಯವರ ಹೆಸರು ಇರಬಾರ್ದು ಅಂತ ಇವ್ರೇನು ಕೇಂದ್ರ ಸರ್ಕಾರದ ಅವರ ನಾಯಕರದ ಇಚ್ಛ ಇದು ಆ ಇಚ್ಛಾನ ಇವ್ರು ಪೂರ ಮಾಡಕ ಅವ್ರಿಗೆ ಖುಷಿ ಮಾಡಕ ಇಲ್ಲಿ ಊರಿನ ಜನರಿಗೆ ಏನು ನಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಹಾತ್ಮ ಗಾಂಧಿಯವರ ಹೆಸರಲ್ಲೇ ಈ ದೇಶದ ರಾಷ್ಟ್ರಪಿತ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತವ್ರವರು ಅವ್ರ ಹೆಸರು ನಿರ್ನಾಮ ಮಾಡಕ್ಕೆ ಇವ್ರೇನು ಹೊಂಟ್ರ ಅದು ನಾವಿರುವವರೆಗೂ ಈಗೇನು ಕಾಂಗ್ರೆಸ್ ಇತರ ಕಾಂಗ್ರೆಸ್ ಅಂತಲ್ಲ ಈ ಜಾತ್ಯತೀತವಾದಿಗಳು ಈ ದೇಶದಾಗ ನಾವು ಏನು ಅಹಿಂಸಾ ರೀತಿಯಿಂದ ಮಹಾತ್ಮ ಗಾಂಧಿಯವರು ಏನು ದಾರಿ ಕೊಟ್ಟಾರ ಅಹಿಂಸೆ ರೀತಿಯಿಂದ ನಾವು ಪ್ರತಿಭಟನೆ ಮಾಡಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಇದನ್ನ ಮಹಾತ್ಮ ಗಾಂಧಿ ನಗರ ತೆಗೆದು ಅಟಲ್ ನಗರ ಅನ್ನು ಮಾಡಕ್ಕೆ ಕೊಡಂಗಿಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಬಯಸ್ತೀವಿ ಧನ್ಯವಾದ ಧನ್ಯವಾದ